ಎಸ್ ವೀಕ್ಷಕರೆ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂತ ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಬಹಳಷ್ಟು ಅಭೂತಪೂರ್ವವಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇವತ್ತು ಯಮಕನ ಮರಡಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆದಿರುವಂತದ್ದು ಎಸ್ ನಾವು ಗಮನಿಸ್ತಾ ಇದೀವಿ. ಎಲ್ಲೋ ಒಂದು ಕಡೆ ಬಹಳಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ಆ ಒಂದು ಬೆಳಗಾವಿ ಕ್ಷೇತ್ರದ ಯಮಕನ ಮರಡಿ ಕ್ಷೇತ್ರ ಇದೆಯಲ್ಲ ಅಲ್ಲಿ ಬೆಳಗಾವಿ ಸಾಹುಕಾರರದ್ದೇ ಪಾರುಪತ್ಯ ಇದೆ. ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಇಂದು ಮಧ್ಯಾಹ್ನ ಯಮಕನ ಮರಡಿ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆಯಿತು. ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ ಮುಕ್ತಾಯಗೊಂಡಿದೆ. ಬೆಳಗಾವಿ ಜಿಲ್ಲೆಯ ಜಿದ್ದಾಜಿದ್ದಿನ ಅಸೆಂಬ್ಲಿ ಕ್ಷೇತ್ರ ಯಮಕನ ಮರಡಿ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ನಿಂದ ಪ್ರತಿನಿಧಿಸುವಂತ ಕ್ಷೇತ್ರ. ಈ ಬಾರಿ ಎಂಎಲ್ಎ ಕೂಡ ಅವರೇ. ಯಮಕನ ಮರಡಿ ಜನತೆಯಿಂದ ಪವರ್ ಟಿವಿಗೆ ಕರೆಗಳ ಸುರಿಮಳೆ. ಯಮಕನ ಮರಡಿ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರ ಮತದಾರ ಹೆಚ್ಚಿನ ಒಲವನ್ನ ತೋರಿಸಿದ್ದಾನೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯಮಕನ ಮರಡಿ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 10724, ಪುರುಷ ಮತದಾರರು 9861, ಮಹಿಳಾ ಮತದಾರರು 863, ಇನ್ನು ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳು 104. ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ 4647. ಬಿಜೆಪಿ ಪರ ಮತ ಹಾಕಿದ ಪುರುಷ ಮತದಾರರು 4795, ಮಹಿಳಾ ಮತದಾರರು ಕೂಡ. ಇನ್ನು ಜೆಡಿಎಸ್ ಪಕ್ಷದ ಪರ ಮತ ಹಾಕಿದ ಮತದಾರರ ಸಂಖ್ಯೆ 121. ಜೆಡಿಎಸ್ ಪರ ದಾಖಲಾದ ಪುರುಷರ ಮತಗಳು 105, ಮಹಿಳೆಯರು 16. ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 5852. ಇನ್ನು ಕಾಂಗ್ರೆಸ್ ಪರ ಪುರುಷರ ಮತಗಳು 5363, 489 ಮಹಿಳಾ ಮತದಾರರು. ಯಮಕನ ಮರಡಿ ಕ್ಷೇತ್ರದಿಂದ ಒಟ್ಟು 10,000ಕ್ಕಿಂತ ಹೆಚ್ಚು ಕರೆಗಳು ಬಂದಿವೆ. ಯಮಕನ ಮರಡಿ ಇತರರ ಪರ ಶೇಕಡ 1%ರಷ್ಟು ಮತಗಳು ಮಾತ್ರ ದಾಖಲಾಗಿವೆ. ಭಾರತೀಯ ಜನತಾ ಪಕ್ಷದ ಪರ ಶೇಕಡ 43%ರಷ್ಟು ಮತಗಳು ಚಲಾವಣೆಗೊಂಡಿರುವುದು. ಇನ್ನು ಕಾಂಗ್ರೆಸ್ ಪಕ್ಷದ ಪರ ಶೇಕಡ 55%ರಷ್ಟು ಮತ ಹಾಕಿದ್ದಾರೆ ಮತದಾರರು. ಜಾತ್ಯಾತೀತ ಜನತಾದಳದ ಪರ ಶೇಕಡ 1%ರಷ್ಟು ಮತಗಳು ದಾಖಲಾಗಿವೆ. ಬಿಜೆಪಿ ವಿರುದ್ಧ 1205 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಯಮಕನ ಮರಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಹಾಲಿ ಶಾಸಕ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿಗೆ ಮುನ್ನಡೆ ಸಿಕ್ಕಿದೆ. ಈ ಬಾರಿಯೂ ಯಮಕನ ಮರಡಿಯಲ್ಲಿ ಸತೀಶ್ ಜಾರಕಿಹೊಳಿಗೆ ಗೆಲುವಿನ ಓಟ. ಸಮೀಕ್ಷೆಯಲ್ಲಿ ಬಿಜೆಪಿಗಿಂತ ಭಾರಿ ಅಂತರದ ಮುನ್ನಡೆಯನ್ನ ಸಾಧಿಸಿದೆ ಕಾಂಗ್ರೆಸ್. ಯಮಕನ ಮರಡಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ನೇರ ಪೈಪೋಟಿ ನಡೆಯುವಂತ ಚಾನ್ಸಸ್ ಕೂಡ ಇದೆ. ಯಮಕನ ಮರಡಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ನಾವು ಗಮನಿಸ್ತಾ ಇದ್ದೀವಿ. ಯಮಕನ ಮರಡಿ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಂತಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಕಣಕ್ಕೆ ಇಳಿಯಲಿದ್ದಾರೆ. ಖಂಡಿತವಾಗಿಯೂ ಸತೀಶ್ ಜಾರಕಿಹೊಳಿ ಸವದತ್ತಿ ಕ್ಷೇತ್ರಕ್ಕೆ ಹೋದರೆ ಪುತ್ರ ರಾಹುಲ್ಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ಬಿಜೆಪಿ ಟಿಕೆಟ್ಗಾಗಿ ಮಾರುತಿ ಅಷ್ಟುಗಿ ಬಸವರಾಜ್ ಹುಂದ್ರಿ ನಡುವೆ ಪೈಪೋಟಿ ನಡೀತಾ ಇದೆ. ಜೆಡಿಎಸ್ ಪಕ್ಷ ಯಮಕನ ಮರಡಿ ಕ್ಷೇತ್ರದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇನ್ನು ಇದು ಯಮಕನ ಮರಡಿ ಕ್ಷೇತ್ರದ ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ದೀವಿ. ಬಿಜೆಪಿ ಶೇಕಡ 43%ರಷ್ಟು ಓಟ್ಗಳನ್ನು ತೆಗೆದುಕೊಂಡಿದೆ. ಕಾಂಗ್ರೆಸ್ ಶೇಕಡ 55%ರಷ್ಟು ತೆಗೆದುಕೊಂಡಿದೆ, ಮೊದಲ ಸ್ಥಾನದಲ್ಲಿದೆ. ಇನ್ನು ಜೆಡಿಎಸ್ ಶೇಕಡ 1%ರಷ್ಟು ಮಾತ್ರ ಮತಗಳನ್ನು ಪಡೆದುಕೊಂಡಿದೆ. ಇನ್ನು ಇತರರ ಪರ ಶೇಕಡ 1%ರಷ್ಟು ಮಾತ್ರ ಮತಗಳು ಸಿಕ್ಕಿರುವಂಥದ್ದು. ಅಂದರೆ ಬಹಳ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಮತ್ತೆ ಈ ಬಾರಿ ಪಾರುಪತ್ಯವನ್ನು ಸಾಧಿಸುವಲ್ಲಿ ಅನುಮಾನವೇ ಇಲ್ಲ.